ಶುಭೋದಯ, ನಮಸ್ಕಾರ ಸ್ನೇಹಿತರೆ, ಯೋಯೋ ಟಿವಿಗೆ ಸ್ವಾಗತ. ಈ ದಿನದ ರಾಶಿ ಫಲಗಳು. ತುರಾತುರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ತಪ್ಪಾಗಬಹುದು. ಯಾವುದೇ ದೊಡ್ಡ ಕೆಲಸ ಮಾಡಲು ಮೊದಲು ಅನುಭವಿ ಜನರೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ನಿರ್ಧಾರ ಮಾಡಿ. ಕೆಲಸದ ಸ್ಥಳದಲ್ಲಿ ಬೇರೆಡೆ ಮನಸ್ಸಿನಲ್ಲಿ ಅಲ್ದಾಡುವಿಕೆಯಿಂದ ಸ್ವಲ್ಪ ನಷ್ಟ ಇರುತ್ತೆ. ಉತ್ತಮ ವ್ಯಕ್ತಿತ್ವ ನಿಮ್ಮದಾಗಿರುವುದರಿಂದ ಅವೆಲ್ಲವೂ ಸರಿಹೊಂದುತ್ತವೆ. ಹಳೆಯ ಸ್ನೇಹಿತರು ಸಂಗಾತಿಯೊಂದಿಗೆ ನಿಮಗೆ ಇಂದು ಸಂತೋಷ ಇರುವಂತಹ ದಿನವಾಗಿದೆ. ಹಣದ ಲಾಭ ಇದೆ ಮಧ್ಯಾಹ್ನದ ನಂತರ ಸಣ್ಣ ಪ್ರಮಾಣದಲ್ಲಿ. ಇನ್ನು ವೃಷಭ ರಾಶಿ, ಮಧ್ಯಾಹ್ನದವರೆಗೆ ವಿಪರೀತವಾಗಿ ವ್ಯವಹಾರದಲ್ಲಿ ಏರಿಳಿತ ಇರುತ್ತದೆ. ಆಮೇಲೆ ಒಳ್ಳೆ ಅನುಕೂಲ ಉಂಟಾಗುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ, ಮನೆಯಲ್ಲಿ ಅಗೌರವ ಇರಬಹುದು. ವ್ಯವಹಾರದಲ್ಲಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಲಾಭವನ್ನ ಇಂದು ನೀವು ಪಡೆದುಕೊಳ್ಳುತ್ತೀರಿ. ಹಣಕಾಸಿನ ವಿಷಯಗಳು ಬಾಕಿ ಉಳಿದಿರುತ್ತವೆ. ಇನ್ನು ಜೀವನದಲ್ಲಿ ಹೆಚ್ಚಿನ ಆದಾಯವನ್ನ ಗಳಿಸುವಂತಹ ದಿನವಾಗಿದೆ. ಮಿಥುನ ರಾಶಿ, ಹಠಾತ್ ಲಾಭಗಳಿಂದ ಧರ್ಮ ಮತ್ತು ಆಧ್ಯಾತ್ಮಿಕ ಕಡೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಒಟ್ಟಾಗಿ ಕೆಲಸ ಮಾಡೋದು ಆರ್ಥಿಕ ದೃಷ್ಟಿಕೋನದ ಹಿತದೃಷ್ಟಿಯಿಂದ ಇರುತ್ತೆ. ಕೆಲವು ಕೆಟ್ಟ ಅಭ್ಯಾಸಗಳಿಂದ ಕುಟುಂಬದ ಹಿರಿಯರು ತೊಂದರೆಗೆ ಒಳಗಾಗಬಹುದು. ಅನಗತ್ಯ ಖರ್ಚುಗಳನ್ನು ತಪ್ಪಿಸಿಕೊಳ್ಳಿ, ಸ್ವಲ್ಪ ಜೋಪಾನ. ಇನ್ನು ಕಟಕ ರಾಶಿಗೆ ಬರೋಣ. ಕಟಕ ರಾಶಿಗೆ ಯಶಸ್ವಿ ದಿನ ಎಂದು. ನಿಮ್ಮ ಮನಸ್ಥಿತಿಗೆ ವಿರುದ್ಧವಾದ ಜನರೊಂದಿಗೆ ತ್ವರಿತವಾಗಿ ಹೊಂದಿಕೆ ಆಗುವುದಿಲ್ಲ. ಈ ಕಾರಣದಿಂದ ಕೆಲಸ ಸ್ಥಳದಲ್ಲಿ ಸ್ವಲ್ಪ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ಹಳೆಯ ಅಪೂರ್ಣ ಕೆಲಸಗಳು ಇಂದು ಪೂರ್ಣಗೊಳ್ಳುತ್ತವೆ. ಆರ್ಥಿಕವಾಗಿ ಶುಭ ದಿನವಾಗಿದೆ. ಸಿಂಹ ರಾಶಿ, ಅದೃಷ್ಟ ದೃಷ್ಟಿಯಿಂದ ಉತ್ತಮ ದಿನ. ಶ್ರಮದ ಫಲಗಳು ಚೆನ್ನಾಗಿರುತ್ತವೆ. ಪೋಷಕರ ಬೆಂಬಲ ಮತ್ತು ಆಶೀರ್ವಾದದಿಂದ ಮಕ್ಕಳು ಉನ್ನತ ಮಟ್ಟಕ್ಕೆ ಸೇರುತ್ತಾರೆ. ಪೋಷಕರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಕನ್ಯಾ ರಾಶಿ, ಮಾನಸಿಕವಾಗಿ ಶಾಂತವಾಗಿರುತ್ತೀರಿ. ಶುಭ ಕಾರ್ಯಗಳಲ್ಲಿ ಕಳೆಯಲಾಗುವುದಿಲ್ಲ. ಆಧ್ಯಾತ್ಮಿಕ ಭಾವ ಸದೃಢವಾಗಿ ಉಳಿಯುತ್ತೆ. ಧಾರ್ಮಿಕ ಕಾರ್ಯಗಳು ಖಂಡಿತವಾಗಿ ಕೆಲವು ರೂಪದಲ್ಲಿ ಮತ್ತು ಇನ್ನೊಂದರಲ್ಲಿ ಫಲಿತಾಂಶಗಳನ್ನು ಪಡೆಯುತ್ತವೆ. ಸ್ವಲ್ಪ ಸಂಗಾತಿಯ ದೈಹಿಕ ನೋವಿನಿಂದ ದುಃಖ ಉಂಟಾಗುವ ಸಾಧ್ಯತೆಗಳಿವೆ. ನೀವು ಇತರರ ಕಲ್ಯಾಣವನ್ನ ಯೋಚಿಸುವಂತಹವರು. ನಿಮ್ಮ ಹೃದಯದಿಂದಲೂ ಸೇವೆ ಸಲ್ಲಿಸುತ್ತೀರಿ. ಹೊಸ ಕೆಲಸಗಳು ಹೂಡಿಕೆ ಮಾಡಬೇಕಾದ್ರೆ ಇದು ಶುಭವಾಗುತ್ತೆ. ತುಲಾರಾಶಿ, ಮನೆ ಮತ್ತು ವ್ಯವಹಾರದ ನಡುವೆ ಸಾಮರಸ್ಯದಿಂದ ಇರುವಂತಹ ಪರಿಸ್ಥಿತಿ ಇದೆ. ಒಂದು ಕಾರ್ಯವನ್ನ ಪೂರ್ಣಗೊಳಿಸುವ ಅನ್ವೇಷಣೆಯಲ್ಲಿ ಇತರ ಕಾರ್ಯಗಳು ಅಪೂರ್ಣವಾಗಿ ಉಳಿಯುತ್ತವೆ. ಸ್ವಲ್ಪ ಜೋಪಾನ. ಇನ್ನು ಸರ್ಕಾರ ಅಥವಾ ಯಾವುದೇ ರೀತಿಯ ಭೂ ಸಂಬಂಧಿತ ಕೆಲಸಗಳಲ್ಲಿ ಸಿಕ್ಕಿಹಾಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿವೆ. ದೌರ್ಬಲ್ಯ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಕಾಡುತ್ತವೆ. ಪೋಷಕರ ಸಂತೋಷ ಸಹಕಾರ ಸಾಕಷ್ಟು ರೀತಿಯಲ್ಲಿ ಸ್ವೀಕರಿಸುತ್ತದೆ. ಕೆಲಸ ಸ್ಥಳದಲ್ಲಿ ಹಕ್ಕುಗಳು ಮತ್ತು ಆಸ್ತಿ ಹಂಚಿಕೆ ಆಗುತ್ತವೆ. ವೃಶ್ಚಿಕ ರಾಶಿ, ಆರೋಗ್ಯಕ್ಕೆ ಪ್ರತಿಕೂಲವಾದ ದಿನ. ಅಸಡ್ಡೆ ತಪ್ಪಿಸಿ, ಇಲ್ಲದಿದ್ರೆ ಫಲಿತಾಂಶಗಳು ಗಂಭೀರವಾಗಿರುತ್ತವೆ. ಕುಟುಂಬದ ನಿರ್ಲಕ್ಷ್ಯಕ್ಕೆ ಬಲಿಯಾಗಬಹುದು. ಕೆಲಸ ಸ್ಥಳದಲ್ಲಿ ಅವ್ಯವಸ್ಥೆ ಇರುತ್ತದೆ. ಕಡಿಮೆ ಸಮಯವನ್ನು ನೀಡಲು ಸಾಧ್ಯವಾಗುತ್ತೆ. ಇನ್ನು ಯಶಸ್ಸು ಪಡೆಯುವ ಹೊತ್ತಿಗೆ ಎಲ್ಲಾ ಸಾಧ್ಯತೆಗಳು ಸಂಜೆತನ ಚೆನ್ನಾಗಿದೆ. ಸಂಜೆ ಹೊತ್ತಿಗೆ ನಿಮ್ಮ ತಾಳ್ಮೆ ಮತ್ತು ಪ್ರತಿಭೆಯಿಂದ ಶತ್ರು ತಂಡವನ್ನು ಜಯಿಸಲು ಸಾಧ್ಯ ಆಗುತ್ತೆ. ಇನ್ನು ಧನುರಾಶಿ, ನಿಮ್ಮ ಜ್ಞಾನ ಏಕಾಗ್ರತೆ ಹೆಚ್ಚಾಗುತ್ತೆ. ದಾನ ಧರ್ಮದ ಬಗ್ಗೆ ಮನೋಭಾವನೆ ನಿಮ್ಮಲ್ಲಿ ಬೆಳೆಯುತ್ತದೆ. ಧಾರ್ಮಿಕ ಆಚರಣೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಮಾತಿನ ಮೃದುತ್ವ ಹೊಸ ಸಂಬಂಧಗಳನ್ನು ಸ್ಥಾಪಿಸಲು ಸಹಾಯ ಮಾಡುತ್ತದೆ. ಹೊಸ ಕೆಲಸ ಮಾಡಲು ವೃದ್ಧರಿಂದ ಸ್ಫೂರ್ತಿ ಸಿಗುತ್ತೆ. ಒಳ್ಳೆಯ ಸುದ್ದಿಯನ್ನು ಪಡೆಯುವ ಮೂಲಕ ಸಂತೋಷ ಉಂಟಾಗುತ್ತೆ. ಮಗುವಿನ ವರ್ತನೆಯಿಂದ ಸ್ವಲ್ಪ ನೋವು ಕೂಡ ಆಗಬಹುದು. ಅದೃಷ್ಟ ದಿನ ಈ ದಿನ, ಸಂಪೂರ್ಣ ಬೆಂಬಲ ಎಲ್ಲರಿಂದ ಸಿಗುತ್ತೆ. ಇನ್ನು ಮಕರ ರಾಶಿ, ಮನೆ ಕೆಲಸಗಳಲ್ಲಿ ಹಠಾತ್ ಆಗಮನದಿಂದಾಗಿ ನಿಮ್ಮ ದಿನಚರಿ ಬದಲಾಗುತ್ತದೆ. ಆರಂಭಿಕ ಭಾಗವನ್ನ ಸಂದಿಗ್ಧತೆಯಲ್ಲಿ ಕಳೆಯಬೇಕಾಗುತ್ತೆ. ಇನ್ನು ಅಮೂಲ್ಯ ವಸ್ತುಗಳ ಸ್ವೀಕೃತಿಯೊಂದಿಗೆ ಅಂತಹ ಅನಗತ್ಯ ವೆಚ್ಚಗಳು ಸಹ ಮುನ್ನೆಲೆಗೆ ಬರುತ್ತವೆ. ಮನಸ್ಸು ವ್ಯವಹಾರದಲ್ಲಿ ತೊಡಗುತ್ತದೆ. ಸ್ಥಗಿತಗೊಂಡ ಕೆಲಸಗಳು ಪೂರ್ಣವಾಗಿ ನಿಮ್ಮ ಕೈಗೂಡುತ್ತವೆ. ಕುಂಭರಾಶಿ, ಬುದ್ಧಿವಂತಿಕೆಯಿಂದ ಹೊಸ ಆವಿಷ್ಕಾರಗಳನ್ನು ಮಾಡಲು ಇಂದು ಖರ್ಚು ಮಾಡಲಾಗುತ್ತೆ. ಹಿಂದೆ ಮಾಡಿದ ತಪ್ಪುಗಳು ಭಯ ಇಂದು ಕಚೇರಿಯಲ್ಲಿ ಉಳಿಯುತ್ತವೆ. ಕೆಲಸ ಸ್ಥಳದಲ್ಲಿ ಅವ್ಯವಸ್ಥೆಯನ್ನು ಸರಿಪಡಿಸಲು ಪ್ರಯತ್ನ ಮಾಡುತ್ತೀರಿ. ಹಣಕ್ಕೆ ಸಂಬಂಧಿಸಿದ ಕೆಲಸಗಳ ಬಗ್ಗೆ ತಾಳ್ಮೆ ತೋರಿಸಿ. ಇನ್ನು ತಾಳ್ಮೆಯಿಂದ ಸಮಯವನ್ನ ಕಳೆಯಿರಿ. ಶೀಘ್ರದಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗುತ್ತದೆ. ಲೌಕಿಕ ಸುಖ ಆನಂದ ಸೇವಕರ ಸಂತೋಷವು ಸಂಪೂರ್ಣವಾಗಿ ಲಭ್ಯ ಇರುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಇಂದು ಪ್ರಗತಿಯ ಅಂಶ ಸ್ವಲ್ಪ ಮಟ್ಟಿಗೆ ತೃಪ್ತರಾಗಿರೋದಿಲ್ಲ. ಗರಿಷ್ಠ ಲಾಭವನ್ನು ಗಳಿಸುವ ಅನ್ವೇಷಣೆಯಲ್ಲಿ ನೀವು ಆರೋಗ್ಯವನ್ನ ಕೂಡ ನಿರ್ಲಕ್ಷ್ಯ ಮಾಡಬಹುದು. ಆರ್ಥಿಕವಾಗಿ ಇಂದು ಉತ್ತಮ ದಿನವಾಗಿರುತ್ತದೆ. ಪ್ರಾಯೋಗಿಕತೆಯ ಬಲ ಲಾಭ ಮತ್ತು ಗೌರವವನ್ನು ನೀಡುತ್ತದೆ. ಸಾಮಾಜಿಕ ಗೌರವವನ್ನು ಪಡೆಯುವ ಮೂಲಕ ನಿಮ್ಮ ಸ್ಥೈರ್ಯ ಹೆಚ್ಚಾಗುತ್ತೆ. ಹೀಗಿವೆ ಈ ದಿನದ ರಾಶಿಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.